बहुत आसान है जिंदगी को काट लेना। यहाँ जिंदगी तो कोई भी काट लेता है, यहाँ जिंदगी तो कोई भी काट लेता है, लेकिन जिंदगी जियो इस कदर कि वो मिसाल बन जाए। ऐसी ही है हमारी अगली खास मेहमान, पद्मश्री माथा बी मांजमा जोगली। आपके लिए मैं कुछ कहना जरूर चाहूंगी। जन्म होते ही घर से दूर किया गया इनका साया, जन्म होते ही घर से दूर कर दिया गया इनका साया, परिवार ने इन्हें नहीं अपनाया। गौर फरमाइएगा, परिवार ने इन्हें नहीं अपनाया। उन्होंने पूरे समाज को ही परिवार बनाया, उन्होंने पूरे समाज को ही परिवार बनाया। भगवती येलम्मा ने इन्हें नया मार्ग दिखाया, भगवती येलम्मा ने इन्हें नया मार्ग दिखाया। दूसरों के जीवन को बदलने की ठानी, खुद को गई भूल। दूसरों के जीवन को बदलने की ठानी, खुद को गई भूल। ऐसा लगता है जैसे आपके होने से हुई कितनों की दुआ कबूल। एज अ हेड ऑफ इंडिपेंडेंट कर्नाटका जनपदा अकेडमी, अ डिविजन ऑफ द डिपार्टमेंट ऑफ कनाडा एंड कल्चर, शी रिप्रेजेंट्स द स्टेट ऑफ कर्नाटका, द फोक आर्ट ट्रेडिशन इन रूरल कर्नाटका, महाराष्ट्र एंड पार्ट्स ऑफ आंध्र प्रदेश हैव ग्रेटली बेनिफिटेड फ्रॉम यू। We are very thankful that you are here in front of us to share the journey of your life, because your journey is such an inspiration that we all really salute you for whatever you have done. All over to you. Ellarigu namaskara. Motta modalindagi Lok Sabha ಡೈರೆಕ್ಟರ್ ಆದಂಥ ಸೀಮಾ ಕೌಲ್ ಸಿಂಗ್, ಲೋಕಸಭಾ ಹಾಗೂ ಸೆಕ್ರೆಟ್ರಿ ಹಾಗೂ ಲೋಕಸಭೆ ಎಲ್ಲ ಸಿಬ್ಬಂದಿಯವರಿಗೂ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕಲಾವಿದರಿಗೂ, ಸಾಹಿತಿಗಳಿಗೂ, ಚಿತ್ರಕಲಾವಿದರಿಗೂ, ರಜನಿ ಅಮ್ಮ ಅವರಿಗೂ, ಎಲ್ಲರಿಗೂ ಈ ಮಂಜಮ್ಮ ಜೋಗತಿಯ ಅನಂತ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ನನಗೆ ತುಂಬ ಖುಷಿ ಇದೆ. ಯಾಕೆ ಖುಷಿ ಆಗ್ತಾ ಇದೆ ಅಂದರೆ, the interpretation facility is available, you can use your headphones. ನನಗೆ ಯಾಕೆ ತುಂಬ ಖುಷಿ ಆಗ್ತಾ ಇದೆ ಅಂದರೆ, ಮೊದಲಿಗೆ ಎರಡು ಜನ ಮಹಿಳೆಯರು ಮಾತಾಡಿದರು, ಒಬ್ಬ ಪುರುಷ ಮಾತಾಡಿದ, ಈಗ ಒಬ್ಬ ತೃತೀಯ ಲಿಂಗಿಗೆ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಈ ಲೋಕಸಭೆಯ ವಾತಾವರಣದಲ್ಲಿ ಇಲ್ಲಿ ಸಮಾನತೆ ಇದೆ ಅಂತ ನನಗೆ ತುಂಬ ಖುಷಿ ಆಗ್ತಾ ಇದೆ. ಹಾಗಾಗಿ ಈ ಲೋಕಸಭೆಗೆ ಮೊದಲು ನಾನು ಅತಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದಹಾಗೆ ಈಗ ನನ್ನ ಬದುಕಿನ ಕೆಲವು ಚಿತ್ರಣಗಳನ್ನು, ಬದುಕಿ ಬಂದ ದಾರಿಯನ್ನು ನಾನು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಬದಲಾವಣೆ ಮತ್ತು ಬೆಳವಣಿಗೆ ಅಂತ. ನನ್ನ ಸ್ವಂತ ಊರು ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕು ಕಲ್ಲುಕಂಬ ಗ್ರಾಮ. ತಾಯಿಗೆ 21 ಜನ ಮಕ್ಕಳು, 4 ಜನ ಬದುಕಿದ್ದೀವಿ. ನಾನು ಎಷ್ಟನೇ ಮಗ ಅಂತ ಗೊತ್ತಿಲ್ಲ. ಎಲ್ಲರಂತೆ ನಾನು ಶಾಲೆಯನ್ನು ಪ್ರಾರಂಭ ಮಾಡಿದೆ. 1ರಿಂದ 10ನೇ ತರಗತಿ ತನಕ ಓದೋದ್ರಲ್ಲಿ 7ನೇ ತರಗತಿಗೆ ಬಂದಾಗ ನನ್ನ ದೇಹದಲ್ಲಿ ಬದಲಾವಣೆ ಆಯಿತು. ಆ ಬದಲಾವಣೆ ಆದ ನಂತರ ಯಲ್ಲಮ್ಮ ಜೋಗತಿಯ ದೀಕ್ಷೆಯನ್ನು ನನಗೆ ಕೊಡಿಸಿದರು. ಆ ನಂತರ ಮನೆಗೆ ಹೋದೆ. ಅವರು ಯಾರೂ ಸೇರಲಿಲ್ಲ ಅಂತ ನನ್ನನ್ನು ಹೊರಹಾಕಿದರು. ವಿಷ ಕುಡಿದೆ, ಆಸ್ಪತ್ರೆಗೆ ಹೋದೆ, ಮತ್ತೆ ಮನೆಗೆ ಬಂದೆ, ನನ್ನನ್ನು ಹೊರಗಾಕಿದರು. ಅಲ್ಲಿ 1 ವರ್ಷ ದಾವಣಗೆರೆಯಲ್ಲಿ ಜೋಗತಿ ನೃತ್ಯವನ್ನು ಕಲಿಯೋದಕ್ಕೋಸ್ಕರ ಬೇರೆ ಮಟ್ಟಿಕಲ್ ಬಸಪ್ಪ ಅವರಿಗೆ ಜೋಗತಿ ಹತ್ರ ಹೋಗಿ ನಾನು ನೃತ್ಯವನ್ನು ಕಲಿತೆ. ಅಲ್ಲಿಂದ ಮತ್ತೆ ನಾನು 86ರಲ್ಲಿ ಹೊಸಪೇಟೆ ತಾಲೂಕಿಗೆ ಬಂದೆ. ಹೊಸಪೇಟೆ ತಾಲೂಕಿಗೆ ಬಂದು ಬೆಳಗ್ಗೆ 4 ಕೆಜಿ 5 ಕೆಜಿ ಇಡ್ಲಿ ಚಟ್ನಿ ಮಾಡಿ ಸಂಜೆ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡ್ತಿದ್ದೆ. ಬೆಳಗ್ಗೆ ಇಡ್ಲಿ ಚಟ್ನಿ ಮಾರಿ ಬದುಕನ್ನು ಕಟ್ಕೊಂಡಿದ್ದೆ. ನಾನು ತೃತೀಯ ಲಿಂಗಿ ಆಗಿದ್ದೀನಿ, ಬೇರೆ ಕೆಟ್ಟ ಕೆಲಸಕ್ಕೆ ಹೋಗಬಾರ್ದು, ಒಂದು ಒಳ್ಳೆಯ ಬದುಕನ್ನು ಬದುಕಬೇಕಂತ ಇಡ್ಲಿ ಚಟ್ನಿ ಮಾರಿ ಜೀವನವನ್ನು ಮಾಡೋದಕ್ಕೆ ಶುರು ಮಾಡಿದೆ. ಆಗ ನನಗೆ ಸಿಕ್ಕವರು ಅಗ್ರಿಬೊಮ್ಮನಹಳ್ಳಿಯ ನನ್ನ ಗುರುಗಳಾದಂಥ ಕಾಳವ್ವ ಜೋಗತಿಯವರು. ನನಗೆ ನೃತ್ಯವನ್ನು ಕಲಿಸಿದರು, ನಾಟಕವನ್ನು ಕಲಿಸಿದರು. ಹಲವಾರು ನಾಟಕಗಳಲ್ಲಿ ಪಾತ್ರಗಳನ್ನು ಮಾಡಿಕೊಂಡು ನಾನು ರಾಜ್ಯ, ಹೊರ ರಾಜ್ಯ, ಬೇರೆ ಬೇರೆ ಇದರಲ್ಲೆಲ್ಲ ನಾಟಕಗಳಲ್ಲಿ ಮಾಡಿದೆ. ಪುರುಷ ಪಾತ್ರಗಳನ್ನೆಲ್ಲ ಮಾಡಿದೆ ನಾನು.
ಆ ಪೌರಾಣಿಕ ನಾಟಕದಲ್ಲಿ ಅದು ನಾನು ಪುರುಷ ಪಾತ್ರಗಳನ್ನೆಲ್ಲ ಮಾಡಿ ಅದರಲ್ಲಿ ಹೆಸರು ಮಾಡಿದೆ ಹಂಗೇ ಜೀವನವನ್ನು ನಡೆಸ್ಕೊಂಡು ನಾನು ನಡ್ಕಂತ ಬಂದಾಗ ಸರ್ಕಾರ ನನಗೆ ಗೌರವ ಪ್ರಶಸ್ತಿಯನ್ನು ಕೊಡ್ತು ಅಕಾಡೆಮಿ ಕೊಡ್ತು ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡ್ತು ಕರ್ನಾಟಕದ ಜಾನಪದ ಅಕಾಡೆಮಿಯಲ್ಲಿ ಸದಸ್ಯರನ್ನಾಗಿ ಮಾಡ್ತು ಹೋದ ಸರ್ಕಾರ ಈ ಸರ್ಕಾರ ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲಿಗೆ ಒಬ್ಬ ತೃತೀಯ ಲಿಂಗಿಗೆ ಒಂದು ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಜಾನಪದ ಅಕಾಡೆಮಿಗೆ ಅಧ್ಯಕ್ಷರನ್ನ ಮಾಡ್ತು ಅಧ್ಯಕ್ಷರನ್ನ ಮಾಡಿ ಒಂದು ವರ್ಷದರೊಳಗೆ ಪದ್ಮಶ್ರೀಯನ್ನು ಕೊಟ್ಟು ನನಗೆ ಗೌರವವನ್ನು ಸಲ್ಲಿಸ್ತು ಅಂತ ಹೇಳೋದಕ್ಕೆ ನನಗೆ ತುಂಬ ಖುಷಿ ಪಡ್ತೀನಿ ನನ್ನ ಬದುಕಿನ ದಾರಿ ಇಷ್ಟು ನಾನು ಪದ್ಮಶ್ರೀಗೆ ಬಂದಾಗ ಮೋದಿಜಿಯವರು ಕೇಳಿದರು ಮೋದಿಜಿಯವರು ಮುಂದೆ ಏನು ಮಾಡ್ತೀರಾ ನೀವು ಅಂತ ಮೋದಿಜಿ ಕೇಳಿದರು ಅಭಿ ಆಪ್ ಏಕೇಲಿ ಕರ್ತಿ ಡ್ಯಾನ್ಸ್ ಮೋದಿಜಿ ಕೇಳಿದರು ನೈ ಸಾಬ್ ಅಮರ ಲೋಕು ಬಹುತ್ ಆದ್ಮಿಕು ಏ ಡ್ಯಾನ್ಸ್ ಸಿಖಾಯಿ ಅವ್ರ ಕಾಲೇಜ್ ಸ್ಟೂಡೆಂಟ್ಗು ಸಿಖಾಯಿ ಬೋಲಿ ನನಗೆ ಹಿಂದಿ ಬರಲ್ಲ ಇಂಗ್ಲೀಷ್ ಬರಲ್ಲ ಇಷ್ಟು ಸ್ವಲ್ಪ ಮೋದಿಜಿಯವರಿಗೆ ಹೇಳಿದೆ ಬಹುತ್ ಶುಕ್ರಿಯಾ ಟೀ ಕೈ ಐಸಾ ಕರೋ ಅಂತ ಮೋದಿಜಿಯವರು ಹೇಳಿದರು ಈಗ ಅವರು ನನಗೆ ಕೇಳಿದ ಪ್ರಶ್ನೆ ಇಷ್ಟು ದಿವಸ ಇದನ್ನು ಮಾಡಿದ್ವಿ ಮುಂದೆ ಏನು ಮಾಡಿದ್ವಿ ಅಂತ ಮೋದಿಜಿಯವರು ಹೇಳ್ತಾರೆ ನಾನು ಇಷ್ಟು ವರ್ಷ ಇಷ್ಟನ್ನು ಕೆಲಸಗಳನ್ನು ಮಾಡಿದ್ದೀನಿ ಇನ್ನೂ ಮುಂದೆ ಮಾಡೋ ಕೆಲಸ ಇಷ್ಟು ಇದೆ ಅಂತ ಮೋದಿಜಿಯವರು ಹೇಳ್ತಾರೆ ಅದೇ ರೀತಿಯಾಗಿ ಇಷ್ಟು ದಿನ ಮಾಡಿದ ಕೆಲಸಗಳನ್ನು ನನ್ನ ಬದುಕನ್ನು ನಾನು ಹೇಳಿದೆ ಇವಾಗ ಸರ್ಕಾರ ನನಗೆ ಪದ್ಮಶ್ರೀಯನ್ನು ಕೊಟ್ಟು ಒಂದು ವರ್ಷ ಆಯಿತು ಆ ವರ್ಷದಲ್ಲಿ ಸುಮಾರು ಈ ಮೂರು ವರ್ಷದಲ್ಲಿ ನಾನು ಪ್ರೆಸಿಡೆಂಟ್ ಆದಮೇಲೆ ಜೋಗತಿಯರಿಗೆ 110 ಜನ ಜೋಗತಿ ನೃತ್ಯವನ್ನು ಕಲಿಸಿದ್ದೀನಿ ಜೋಗತಿ ನೃತ್ಯವನ್ನು ನನಗೆ ಪದ್ಮಶ್ರೀ ಬಂದಮೇಲೆ 110 ಜನ ಜೋಗತಿ ನೃತ್ಯವನ್ನು ಕಲಿಸಿದ್ದೀನಿ 20 ಜನ ನನ್ನ ಟ್ರಾನ್ಸ್ಜೆಂಡರಿಗೆ ನನ್ನ ತೃತೀಯ ಲಿಂಗಿಗಳಿಗೆ ಆ ಜೋಗತಿ ನೃತ್ಯವನ್ನು ಕಲಿಸಿದ್ದೀನಿ 90 ಜನ ಸ್ಟೂಡೆಂಟ್ಸಿಗೆ ನನ್ನ ಜಾನಪದ ಅಕಾಡೆಮಿಯಿಂದ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಾಯದಿಂದ ಅಷ್ಟು ಜನಗಳಿಗೆ ಆ ಜೋಗತಿ ನೃತ್ಯವನ್ನು ಮಾಡಿದ್ದೀನಿ ನಾನು ಕರ್ನಾಟಕ ಜಾನಪದ ಅಕಾಡೆಮಿ ಆದ ಮೇಲೆ 31 ಜಿಲ್ಲೆಯಲ್ಲಿ ಯಾವ ಜಿಲ್ಲೆಯಲ್ಲಿ ಜಾನಪದ ಅಕಾಡೆಮಿ ಕೆಲಸ ಮಾಡಿರೋದಿಲ್ಲೋ ಅಂಥ ಜಾಗಗಳಲ್ಲಿ ಜಾನಪದ ಅಕಾಡೆಮಿಯನ್ನು ನಾನು ತಗೊಂಡೋಗಿ ಕಾರ್ಯಕ್ರಮವನ್ನು ಮಾಡಿದ್ದೀನಿ ಯಾವ ಜಾಗದಲ್ಲಿ ಕೆಲಸ ಮಾಡಿರೋದಲ್ಲ ಅಂಥ ಜಾಗದಲ್ಲಿ ಅಕಾಡೆಮಿ ಕಡೆಯಿಂದ ನನ್ನ ಜಾನಪದ ಕ್ಷೇತ್ರಕ್ಕೆ ಸಲ್ಲಬೇಕಾದ ಗೌರವವನ್ನು ನಾನು ಸಲ್ಲಿಸಿದ್ದೀನಿ ವಾರ್ಷಿಕ ಪ್ರಶಸ್ತಿನ ಸಿಟಿಯಲ್ಲೇ ಅಥವಾ ಪಟ್ಟಣಕ್ಕೆ ಮೀಸಲಾದಂಥದ್ದನ್ನು ಬೇರೆ ಹಳ್ಳಿ ಹಳ್ಳಿಗೆ ತೊಗೊಂಡೋಗಿದ್ದೀನಿ ಜಾನಪದ ಅಕಾಡೆಮಿಯನ್ನು ಮಂಜಮ್ಮ ಜೋಗತಿ ಹಳ್ಳಿ ಹಳ್ಳಿಗೆ ತೊಗೊಂಡು ಬಂದ್ಲು ಅಂತ ಹೆಸರನ್ನು ನಾನು ಅಕಾಡೆಮಿಗೆ ಮತ್ತು ಸರ್ಕಾರಕ್ಕೆ ಮಾಡಿದ್ದೀನಿ ಅಂತ ಹೇಳೋದಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿಕೊಂಡು ಬರೋದಕ್ಕೆ ಸರ್ಕಾರ ನನಗೆ ಸವಲತ್ತನ್ನು ಕೊಡ್ತು ನನ್ನನ್ನು ಗುರುತಿಸ್ತು ಅಂತ ಹೇಳೋದಕ್ಕೂ ನನಗೆ ಇಷ್ಟಪಡ್ತೀನಿ ಇನ್ನು 350 ಪ್ರೋಗ್ರಾಮ್ಸ್ಗಳನ್ನು ಮಾಡಿದ್ದೀನಿ 350 ಈ ಒಂದು ವರ್ಷದಲ್ಲಿ 350 ಮೂರು ವರ್ಷದಲ್ಲಿ 350 ಪ್ರೋಗ್ರಾಮ್ಗಳನ್ನು ಮಾಡಿದ್ದೀನಿ ಎಲ್ಲೆಲ್ಲಿ ಮಾಡಿದ್ದೀನಿ ಅಂತಂದರೆ ಅಂಗನವಾಡಿ ಶಾಲೆಯಿಂದ ಹಿಡಿದು ಈಗ ಇಷ್ಟು ದಿನ ಇಷ್ಟು ತನಕ ಹೇಳಿದ್ದು ನಾನು ಅಕಾಡೆಮಿ ಅಧ್ಯಕ್ಷರಾದ ಮೇಲೆ ಈಗ ಅಕಾಡೆಮಿ ಅಧ್ಯಕ್ಷ ಆದ ನಂತರ ಇವಾಗ ನನ್ನ ಕೆಲಸ ಮುಗೀತು ನಾನು ಮನೆಯಲ್ಲಿದ್ದೀನಿ ಅದು ನಾನು ಇವಾಗ ರೋಡಲ್ಲಿ ಮಲಗಿದ್ದೀನಿ ನಾನು ರೋಡಲ್ಲೂ ಮಲಗ್ತೀನಿ ಮನೆಯಲ್ಲೂ ಮಲಗ್ತೀನಿ ಏನಿಲ್ಲ ಮುಂದೆ ಏನು ಅಂತ ಕೇಳಿದಾಗ ಸರ್ಕಾರಕ್ಕೆ ನಾನೊಂದು 5 ಎಕರೆ ಜಮೀನನ್ನು ಕೇಳಿದ್ದೀನಿ ಆ ಜಮೀನಿನ ಒಳಗೆ ಒಂದು ಅನಾಥಾಶ್ರಮವನ್ನು ಮಾಡಬೇಕು ಅಲ್ಲಿ ಜಾನಪದ ಕಲೆಗಳ ತರಬೇತಿ ಶಿಬಿರವನ್ನು ಮಾಡಬೇಕು ತೃತೀಯ ಲಿಂಗಿಗಳಿಗೆ ಯಾರು ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿರ್ತಾರೋ ಅಂಥವರಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನೊಂದು ಟ್ರಸ್ಟನ್ನು ಮಾಡಿದ್ದೀನಿ ಪದ್ಮಶ್ರೀ ಮಾತಾ ಮಂಜಮ್ಮ ಜೋಗತಿ ಅಂತ ಪ್ರತಿಷ್ಠಾನ ಅದರಲ್ಲಿರೋರೆಲ್ಲ ನನ್ನ ಜೋಗತಿಯರು ನನ್ನ ತಂಡದವರು ಆ ಪ್ರತಿಷ್ಠಾನದಲ್ಲಿ ಅವ್ರನ್ನೆಲ್ಲರನ್ನೂ ಹಾಕ್ಕೊಂಡು ಪ್ರತಿಷ್ಠಾನ ಮಾಡಿದ್ದೀನಿ ಸರ್ಕಾರಕ್ಕೆ ಭೂಮಿ ಕೇಳಿದ್ದೀನಿ ಸರ್ಕಾರ ಭೂಮಿ ಕೊಟ್ಟರೆ ಒಂದು ಅನಾಥಾಶ್ರಮ ಮಾಡಿ ಅವರಿಗೆ ವಿದ್ಯಾಭ್ಯಾಸ ಮತ್ತು
ಅವರ ಕಲೆಗಳನ್ನು ಕಲಿಯೋದಕ್ಕೆ ಅವಕಾಶವನ್ನು ಮಾಡಬೇಕು ಅನ್ನೋದು ಒಂದು ಕೆಲಸ ಆದರೆ ಈಗ ಅದನ್ನು ಮಾಡಬೇಕು ಕೊನೆಗಾಲದಲ್ಲಿ ಕೊನೆಯಲ್ಲಿ ನಮ್ಮ ಜೋಗ್ತಿಯ ತೃತೀಯ ಲಿಂಗಿಗಳು ಎಲ್ಲೋ ಬಸ್ ಸ್ಟ್ಯಾಂಡಲ್ಲಿ ಸಾಯ್ತಾರೆ ಎಲ್ಲೋ ರೈಲ್ವೆ ಸ್ಟೇಷನ್ನಲ್ಲಿ ಸಾಯ್ತಾರೆ ಎಲ್ಲೋ ಬಸ್ ಸ್ಟ್ಯಾಂಡಲ್ಲಿ ಸಾಯ್ತಾರೆ ಹಂಗೆ ಹೇಳೋದಾದರೆ ಈ ಒಂದು 20 ವರ್ಷದ ಕೆಳಗೆ ಮುಸ್ಲಿಂ ಸಮುದಾಯದವರು 3 ಜನ ತೀರ್ಕೊಂಡ್ರು 20 ವರ್ಷದೊಳಗೆ ಮುಸ್ಲಿಂ ಸಮುದಾಯದವರು 3 ಜನ ತೀರ್ಕೊಂಡ್ರು ಅವರನ್ನು ಮುಸ್ಲಿಂ ಸಮುದಾಯನೂ ಮುಟ್ಟಲಿಲ್ಲ ಹಿಂದೂ ಸಮುದಾಯನೂ ಮುಟ್ಟಲಿಲ್ಲ ಹಾಗಾಗಿ ನಾನು ಅದನ್ನು ಹೋರಾಟ ಮಾಡಿ ಹಿಂದೂ ಜನಗಳ ಜೊತೆ ಹೋರಾಟ ಮಾಡಿ ಆ ಮುಸ್ಲಿಂ ಶವವನ್ನು ನಮ್ಮ ಹಿಂದೂ ಸಮಾಜದಲ್ಲಿ ಶವ ಸಂಸ್ಕಾರ ಮಾಡೋ ಥರ ನಾನು ಅದನ್ನು ಹೋರಾಟ ಮಾಡಿದೆ ಆ ಒಂದು ಕೆಲಸ ಅವರಿಗೆ ಆಗದೆ ಇರಲಿ ಆ ಒಂದು ನೋವು ಅವರಿಗೆ ಆಗದೆ ಇರಲಿ ಮುಂದೆ ಅವರಿಗೂ ಎಲ್ಲದರಲ್ಲೂ ಅವಕಾಶ ಸಿಗಬೇಕು ಅಂತೇಳಿ ಅಂಥ ಒಬ್ಬ ವಯಸ್ಸಾಗಿರೋ ತೃತೀಯ ಲಿಂಗಿಗಳನ್ನು ತಂದು ಅನಾಥಾಶ್ರಮದಲ್ಲಿಟ್ಟು ಅವರ ಸುಖ ಜೀವನ ನನ್ನ ಟ್ರಸ್ಟಲ್ಲಿ ಮಾಡಬೇಕಂತ ಒಂದು ಕಲ್ಪನೆಯನ್ನು ಇಟ್ಕೊಂಡಿದ್ದೀನಿ ಟ್ರಸ್ಟಿಂದ ಸಮೀಕ್ಷೆ ನಡೆದಿಲ್ಲ ಇದುವರೆಗೂ ಟ್ರಸ್ಟಿಂದ ಜೋಗತಿಯರ ಅಥವಾ ತೃತೀಯ ಲಿಂಗಿಗಳ ಸಮೀಕ್ಷೆಯನ್ನು ಮಾಡಬೇಕಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟು ಒಂದು ಕೆಲಸವನ್ನು ಅದರಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸರ್ಕಾರ ನನಗೆ ಆ ಒಂದು ಸವಲತ್ತನ್ನು ಕೊಡಬೇಕು ಇನ್ನು ಹೇಳೋದಾದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಒಳಗೆ ಸುಮಾರು ಸಭೆಗಳಲ್ಲಿ ನಾನು ಅಟೆಂಡ್ ಆಗಿದ್ದೀನಿ ಕೇಂದ್ರ ಸರ್ಕಾರ ನ್ಯಾಷನಲ್ ಎಜುಕೇಷನ್ನಲ್ಲಿ ಯಾವ ರೀತಿ ನಿಮ್ಮನ್ನು ಗುರುತಿಸಬೇಕು ಅಂತ ನನ್ನನ್ನು ಕೇಳಿದಾಗ ನಾನು ಅವ್ರಿಗೆ ಹೇಳಿದ್ದೀನಿ ನಾವು ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಕನ್ನಡ ತೊಗೊಂಡ್ರೆ ಆ ಆಗಸ ಈ ಇಲಿ ಅಂತ ತೊಗೊಳ್ತೀವಿ ಇಂಗ್ಲೀಷ್ ಆದರೆ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಎ ಫಾರ್ ಆ್ಯಪಲ್ ಬಿ ಫಾರ್ ಬಾಲ್ ಸಿ ಫಾರ್ ಕ್ಯಾಟ್ ಅಂತ ನಾವು ಈ ರೀತಿ ತೊಗೊಳ್ತೀವಿ ಅದೇ ರೀತಿ ಎಜುಕೇಷನ್ನಲ್ಲಿ ತೃತೀಯ ಲಿಂಗಿಗಳನ್ನು ಪರಿಚಯಿಸ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕಂತ ನಾನು ಅವ್ರ ಹತ್ರ ಕೇಳ್ಕೊಂಡಿದ್ದೀನಿ ಅವ್ರು ಕೇಳ್ಕೊಂಡಿದ್ದೀನಿ ಮುಂದೆ ಏನಾಯಿತು ಅಂತ ಇನ್ನೂ ನನ್ನ ಗಮನಕ್ಕೆ ಬಂದಿಲ್ಲ ಸುಮಾರು ಸಭೆಗಳಲ್ಲಿ ಮಾತಾಡಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂಥ ಸಂಘ ಸಂಸ್ಥೆಗಳಲ್ಲಿ ಸರ್ಕಾರದ ಸಂಸ್ಥೆಗಳಲ್ಲಿ ಸಹ ನಾನು ಕರ್ನಾಟಕದಲ್ಲಿ ತುಂಬ ಓಡಾಡ್ತಕ್ಕಂಥ ಫೋಕಸ್ ಸಂಸ್ಥೆಗಳಿಗೆ ಓಡಾಡಿದ್ದೀನಿ ಆನ್ಲೈನ್ ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ ಬೇರೆ ಬೇರೆ ರಾಜ್ಯದಲ್ಲಿ ಸಹ ಈ ಥರ ಒಂದು ಸಂಸ್ಥೆಯಲ್ಲಿ ನಾನು ಮಾತಾಡಿ ಟ್ರಾನ್ಸ್ಜೆಂಡರ್ಗಳಿಗೆ ಕಲಾವಿದರಿಗೆ ಗೌರವ ಸಿಗಬೇಕಂತ ತುಂಬ ಹೋರಾಟ ಮಾಡಿದ್ದೀನಿ ಅದೂ ಅಲ್ಲದೆ ಶಿಕ್ಷಣ ಕ್ಷೇತ್ರದಲ್ಲಿ ತಿಳುವಳಿಕೆ ಮೂಡಿಸಬೇಕು ಜೆಂಡರ್ ಬಗ್ಗೆ ತಿಳುವಳಿಕೆ ಮೂಡಿಸಬೇಕು ಅವರ ತಂದೆ ತಾಯಿಗೆ ತಿಳುವಳಿಕೆ ಮೂಡಿಸಬೇಕು ಪೋಷಕರಿಗೆ ಅವರಿಗೆ ತಿಳುವಳಿಕೆ ಮೂಡಿಸ್ಬೇಕಂತ ಅಂಗನವಾಡಿ ಶಾಲೆಯಿಂದ ಹಿಡಿದು ಶಾಲೆಯಿಂದ ಕಾಲೇಜಿಗೆ ಕಾಲೇಜಿಂದ ಯೂನಿವರ್ಸಿಟಿಗೆ ಅಷ್ಟು ಜಾಗಗಳಲ್ಲಿ ಸುಮಾರು 78 ಕಾಲೇಜು ಶಾಲೆ ಅಂಗನವಾಡಿ ಶಾಲೆಗಳಲ್ಲಿ ಪದ್ಮಶ್ರೀ ಬಂದಾಗಿಂದ ಜೆಂಡರ್ ಬಗ್ಗೆ ಕಲೆ ಬಗ್ಗೆ ನಾನು ತಿಳಿಸಿ ಹೇಳ್ತಕ್ಕಂಥ ಕೆಲಸವನ್ನು ನಾನು ಮಾಡಿಕೊಂಡು ಬಂದಿದ್ದೀನಿ ಇದುವರೆಗೂ ಅದೇ ರೀತಿ ಹಲವಾರು ಸಂಘ ಸಂಸ್ಥೆಗಳು ಸಾಹಿತ್ಯ ಕಾರ್ಯಕ್ರಮಗಳ ಮೂಲಕ ಯಾರು ಸಾಹಿತ್ಯವನ್ನು ಇದು ಮಾಡ್ತಾರೆ ಯಾರು ಏನು ಕೆಲಸ ಮಾಡ್ತಾರೆ ಅಂಥ ಒಂದು ಸಾಹಿತ್ಯ ಸಂಸ್ಥೆಗಳಲ್ಲಿ ಸಹ ಸಾಹಿತ್ಯ ಕ್ಷೇತ್ರದಲ್ಲೂ ಸಹ ನಾನು ಸುಮಾರು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಎಲ್ಲ ಜನ ಸಂಸ್ಥೆಗಳ ಮಧ್ಯೆ ಎಲ್ಲ ಜನ ಸಂಘ ಸಂಸ್ಥೆಗಳ ಬಗ್ಗೆ ಜೆಂಡರ್ ಬಗ್ಗೆ ಜಾನಪದ ಕಲೆಗಳ ಬಗ್ಗೆ ಬದುಕಿನ ಬಗ್ಗೆ ಎಲ್ಲ ಜನಗಳ ಜೊತೆ ಗ್ರಾಮದ ಜನತೆ ಆಗಿಬರ್ಬೋದು ಮುಖ್ಯವಾಗಿ ಹೆಣ್ಮಕ್ಳು ತಾಯಂದಿರ ಹತ್ರ ಯಾವ ರೀತಿ ಮಕ್ಕಳನ್ನು ಪೋಷಿಸಬೇಕು ಮಕ್ಕಳಿಗೆ ಯಾವ ರೀತಿ ಬದುಕನ್ನು ಕಲಿಸ್ಕೊಳ್ಬೇಕು ಅಂತ ತಾಯಂದ್ರ ಜೊತೆ ಮಾತಾಡಿದ್ದೀನಿ ಅನಾಥಾಶ್ರಮಗಳಿಗೆ ಹೋಗಿ ಹಾಸ್ಪಿಟಲ್ಗಳಿಗೆ ಹೋಗಿ ರೋಗಿಗಳನ್ನು ಮಾತಾಡಿಸಿ ಅವರಿಗೆ ಧೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ ಇನ್ನು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿಗೆಲ್ಲ ಹೋಗಿ ಡಾಕ್ಟ್ರ್ ಜೊತೆ ಸಂವಾದ ಮಾಡಿ ನಮ್ಮಂಥ ತೃತೀಯ ಲಿಂಗಿಗಳು ಹಾಸ್ಪಿಟ್ಲಿಗೆ ಬಂದರೆ ಅವರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಅವ್ರಿಗೆ ಯಾವ ರೀತಿ ಮಾತಾಡಿಸ್ಬೇಕು ಅನ್ನೋದನ್ನು ಸಹ ನಾನು ಅಲ್ಲಿ ಆ ಥರದ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದೀನಿ ಸರ್ಕಾರಿ ಕಾರ್ಯಕ್ರಮಗಳು ಗೌರ್ಮೆಂಟು ಈವೆಂಟ್ಸ್ಗಳಾಗಿರ್ಬೋದು ಎಂಥದ್ದು ಅಭಿಯಾನಕ್ಕೆಲ್ಲ ಹೋಗಿದ್ದೀನಿ BBMP ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ ಯೋಗ ಕಾರ್ಯಕ್ರಮದಲ್ಲಿ ಹೋಗಿದ್ದೀನಿ ಅದೆಲ್ಲ ಮಾಡಿದ್ದೇನೆ ಪದ್ಮಶ್ರೀ ತಗೊಳ್ಬೇಕಾದ್ರೆ ರಾಷ್ಟ್ರಪತಿಗಳಿಂದ ಪದ್ಮಶ್ರೀ ತಗೊಂಡೆ ಮತ್ತು ಈಗಿನ
ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಬೆಂಗಳೂರಿಗೆ ಫಸ್ಟ್ ಟೈಮ್ ಕರ್ನಾಟಕಕ್ಕೆ ಬಂದಾಗ ನಾಗರಿಕ ಸತ್ಕಾರ ಅಂತ ನನ್ನ ಕಡೆಯಿಂದ ನಾಗರಿಕ ಸತ್ಕಾರ ಅಂತ ಮುಮ್ರು ಅವರಿಗೆ ಸತ್ಕಾರ ಮಾಡಿಸಿದರು. ಇದೇ ರೀತಿ ಹಲವು ಖಾಸಗಿ ಸಂಸ್ಥೆಗಳಲ್ಲಿ ಸಹ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ. ಆ ತೃತೀಯ ಲಿಂಗಿಗಳಿಗೆ ಧೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. ಅದಿಷ್ಟು ತೃತೀಯ ಲಿಂಗಿಗಳಿಗೆ ಸಂಬಂಧಪಟ್ಟಂಥ ಕೆಲಸಗಳು. ಅವ್ರ ಕೆಳಗಡೆ ಇರೋರು ತೃತೀಯ ಲಿಂಗಿಗಳು. ಇವರೊಬ್ಬರು ದೊಡ್ಡ ಹೋಟೆಲ್ ಬೆಂಗಳೂರಿನ ಅಶೋಕ ಹೋಟೆಲ್ ಒಬ್ಬ ತೃತೀಯ ಲಿಂಗಿಗಳಿಗೆ ಕೆಲಸವನ್ನು ಕೊಟ್ಟಿದ್ದಾರೆ. ಅವರು ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ರಜಿನಿ ಮೇಡಮ್ ಇದ್ದಾರೆ, ರಂಜಿನಿ ಮೇಡಮ್ ಅವರು ಇದ್ದಾರಲ್ಲ ಇಲ್ಲಿ, ಇವತ್ತು ಅಂಥ ಒಂದು ತೃತೀಯ ಲಿಂಗಿಗಳಿಗೆ ದೊಡ್ಡ ಕ್ಷೇತ್ರ. ಅವ್ರದ್ದು ಉದ್ಯಮಿ ಕ್ಷೇತ್ರ ದೊಡ್ಡ ಕ್ಷೇತ್ರ. ಅಂಥ ಕ್ಷೇತ್ರದಲ್ಲಿ ನನ್ನಂಥ ತೃತೀಯ ಲಿಂಗಿಗಳಿಗೆ ಅವಕಾಶ ಮಾಡಿಕೊಟ್ರೆ ಅಲ್ಲೂ ಸಹ ನಮ್ಮವರು ಅವರ ಛಾಪನ್ನು ಮೂಡಿಸ್ತಾರೆ ಅಂತ ರಂಜಿನಿ ಮೇಡಮ್ ಅವರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ಕಾರ್ಯಕ್ರಮಗಳ ಮಧ್ಯೆ ನಾನು ಮಾಡ್ಕೊಂಡು ಬಂದಿದ್ದೀನಿ. ರಂಜಿನಿ ಮೇಡಮ್ ಆಗಲಿ, ಇನ್ನು ಎಷ್ಟೇ ಜನ ಉದ್ಯಮಿಗಳಿದ್ದರೆ ನಮ್ಮವ್ರಿಗೆ ಬದುಕೋಕೆ ಅವಕಾಶ ಕೊಡಿ, ಅನುಕಂಪ ಬೇಡ, ಅವಕಾಶ ಕೊಡ್ರಿ ಅಂತ ನಿಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ವಿವಿಧ ಕಲಾ ಪ್ರಕಾರಗಳ ಮೂಲಕ ಜನಗಳಿಗೆ ಮುಟ್ಟೋದೇನೆಂದರೆ, ನನಗೆ ಮಹಾರಾಷ್ಟ್ರದಲ್ಲಿ ಯೂಟ್ಯೂಬಲ್ಲಿ ನೋಡಿ, ನನ್ನ ಪರಿಚಯ ಇಲ್ಲ, ಯೂಟ್ಯೂಬಲ್ಲಿ ನೋಡಿ ಮಹಾರಾಷ್ಟ್ರದಲ್ಲಿ ಒಬ್ಬ ವಿಶ್ವವಿದ್ಯಾಲಯದವರು 13 ವರ್ಷದಿಂದ ಸ್ಪರ್ಧೆ ಮಾಡಿದರೆ ಅವ್ರಿಗೆ ಪ್ರೈಜ್ ಬಂದಿಲ್ಲ. ಈ ವರ್ಷ ಪದ್ಮಶ್ರೀ ಬಂದಮೇಲೆ ಅವರು ಮಂಜಮ್ಮ ಪುರಾಣಮ್ ಅಂತ ಮರಾಠಿ ಒಳಗೆ ನಾಟಕ ಮಾಡಿ ಆ ನಾಟಕಕ್ಕೆ ಫಸ್ಟ್ ಪ್ರೈಜ್ ಬಂತು ಮಹಾರಾಷ್ಟ್ರದಲ್ಲಿ. ಫಸ್ಟ್ ಪ್ರೈಜು ಮಹಾರಾಷ್ಟ್ರದಲ್ಲಿ ತೊಗೊಂಡ್ರು. ಅದಾದ ನಂತರ ಕರ್ನಾಟಕದಲ್ಲಿ ಈಗ ನನ್ನ ಬಗ್ಗೆನೇ ಮಾತಾ ಅಂತ ನಾಟಕ ಮಾಡ್ತಾ ಇದ್ದಾರೆ. ಇನ್ನು ಜಿ ಕನ್ನಡ ಡ್ರಾಮಾ ಜೂನಿಯರಲ್ಲಿ ನನ್ನ ಬಗ್ಗೆ ಮಕ್ಕಳು ನಾಟಕವನ್ನು ಮಾಡಿ ತೋರಿಸಿದರು. ಈಗ ನನ್ನ ಬದುಕಿನದೇ ಒಂದು ಸಿನಿಮಾ ಬರ್ತಾ ಇದೆ, ನನ್ನ ಬದುಕಿನದೇ ಸಿನಿಮಾ ಬರ್ತಾ ಇದೆ. ಸಾಯಿ ಕುಮಾರ್ ಚಿತ್ರನಟ ಸಾಯಿ ಕುಮಾರ್ ತಮ್ಮ ರವಿಶಂಕರ್ ಅವರು ನನ್ನ ಪಾತ್ರವನ್ನು ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ನನ್ನ ಜೀವನ ಚರಿತ್ರೆ ಸಿನಿಮಾ ಬರ್ತಾ ಇದೆ. ಇನ್ನು ಶಿವಲೀಲಾ ಅಂತ ಒಬ್ಬ ತೃತೀಯ ಲಿಂಗಿ ಸಮಾಜವನ್ನು ಎಲ್ಲವನ್ನು ಇಟ್ಟುಕೊಂಡು ಅವರ ಬದುಕು, ಅವರ ಕಷ್ಟ, ಅವರ ಸುಖ, ಮನೆ ಏನು ಕೊಡಬೇಕು, ತಂದೆ ಏನು ಕೊಡಬೇಕು, ಸಮಾಜ ಏನು ಕೊಡಬೇಕು, ಸ್ನೇಹಿತರು ಏನು ಕೊಡಬೇಕಂತ ಅದ್ಭುತ ಕಲ್ಪನೆಯನ್ನು ಇಟ್ಕೊಂಡು ಶಿವಲೀಲಾ ಅಂತ ಒಂದು ಸಿನಿಮಾವನ್ನು ಮಾಡ್ತಾ ಇದ್ದಾರೆ. ಇದೇ ಮೊಟ್ಟ ಮೊದಲ ಬಾರಿಗೆ ಎಲ್ಲ ತೃತೀಯ ಲಿಂಗಿಗಳು ಇಷ್ಟು ವರ್ಷ ಗಂಡಸರಿಗೆ ಸೀರೆ ಉಡಿಸಿ ಪಾತ್ರ ಮಾಡ್ತಾಯಿದ್ರು, ಈ ಸಾರಿ ತೃತೀಯ ಲಿಂಗಿಗಳಿಗೆ ಟ್ರೈನ್ ಅಪ್ ಮಾಡಿ ಮಂಗಳಮುಖ್ಯರದ ಒಂದು ಸಿನಿಮಾ ಮಾಡ್ತಾಯಿದ್ದಾರೆ. ಇಷ್ಟು ನನ್ನ ಬದುಕಿನ ಚಿತ್ರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಹಲವಾರು ಇಲ್ಲಿ ಆ ಸೈಡಿನ ಫೋಟೋ ಗಣೇಶನ ಹಬ್ಬ, ಅದು ಮೇಡಮ್ ಗಣೇಶನ ಹಬ್ಬ. ರಾಷ್ಟ್ರಪತಿಗಳು ಗಣಪತಿ, ರಾಷ್ಟ್ರಪತಿಗಳು ವಿಘ್ನೇಶ್ವರ, ದೇವ್ರನ್ನ ಮಾಡಿಬಿಟ್ಟಿದ್ದಾರೆ ರಾಷ್ಟ್ರಪತಿಗಳನ್ನು. ಪದ್ಮಶ್ರೀ ಇಸ್ಕೊಳ್ಳೋದು ಮಂಜಮ್ಮನ ಮಾಡಿಬಿಟ್ಟಿದ್ದಾರೆ ಪದ್ಮಶ್ರೀ ತಗೊಳ್ಳೋ ಅಂಥ ದೈವ ಸಮಾನದಲ್ಲಿಟ್ಟು ರಾಷ್ಟ್ರಪತಿಗಳನ್ನು ಮತ್ತು ನನಗೆ ಗೌರವವನ್ನು ಕೊಟ್ಟಿದ್ದು ದೊಡ್ಡ ಸಂತೋಷ. ಇನ್ನು ನನಗೆ ಪದ್ಮಶ್ರೀ ಬಂದಾಗ ಬಸ್ಸುಗಳಲ್ಲಿ ನಾನು ತುಂಬ ನೋವುಗಳನ್ನು ಅನುಭವಿಸಿದ್ದೀನಿ. ಅದನ್ನು ಯಾರೂ ಸೀಟ್ ಕೊಡ್ತಿದ್ದಿಲ್ಲ, ಸೀಟ್ ಖಾಲಿ ಇದ್ದರೆ ನಾನು ಕುತ್ಕೊಂಡ್ರೆ ನನ್ನ ಹತ್ರ ಯಾರೂ ಕುಂದಿರ್ತಿದ್ದಿಲ್ಲ, ಸೀಟ್ ಖಾಲಿ ಐತೆ ಅಂತ ಕುತ್ಕೊಂಡ್ರೆ ನನ್ನ ಪಕ್ಕಕ್ಕೆ ಕುಂತವ್ರು ಎದ್ದು ಹೋಗ್ತಿದ್ರು. ಅಂಥ ಒಂದು ಬದುಕಿದಂಥ ನನಗೆ ಪದ್ಮಶ್ರೀ ಬಂದಾಗ ಎಲ್ಲರ ಕೈಯಲ್ಲಿ ಬಸ್ಸಿನ ಟಿಕೆಟ್ನಲ್ಲಿ ಪದ್ಮಶ್ರೀ ಮಂಜಮ್ಮ ಜೋಗತಿಗೆ ಅಭಿನಂದನೆಗಳು ಅಂತ ಇತ್ತು. ನನಗೆ ಎಲ್ಲಿ ಅವಮಾನ ಆಗಿತ್ತೋ ಅಲ್ಲಿ ನನಗೆ ಎಲ್ಲ ಬಸ್ ಟಿಕೆಟ್ಗಳಲ್ಲಿ ಮಂಜಮ್ಮ ಜೋಗತಿಗೆ ಪದ್ಮಶ್ರೀ ಅಭಿನಂದನೆಗಳು ಅಂತ ಹೇಳಿದರು. ಇದೆಲ್ಲದಕ್ಕೂ ಕಲೆನೇ ಕಾರಣ ಬದುಕೋದಕ್ಕೆ ಅಂತ ಹೇಳ್ತಾ, ಆಮೇಲೆ ಗುಲ್ಬರ್ಗ ಶರಣ ಬಸಪ್ಪ ಅಪ್ಪ ವಿಶ್ವವಿದ್ಯಾಲಯದವರು ಗೌರವ ಡಾಕ್ಟ್ರೇಟನ್ನು ಕೊಟ್ಟು ಗೌರವಿಸಿದರು. ಎಂ ಬಿ ಬಿ ಎಸ್ ಮಾಡಲಿಲ್ಲ, ಡಿಗ್ರಿ ಮಾಡಲಿಲ್ಲ, ನನಗೆ ಹಿಂದಿ ಬರಲ್ಲ, ಇಂಗ್ಲೀಷ್ ಬರಲ್ಲ, ಕನ್ನಡ ಬಿಟ್ಟರೆ ಏನೂ ಬರಲ್ಲ ಅಂತ ಒಂದು ಸಂಸ್ಥೆ ಗೌರವ ಡಾಕ್ಟ್ರೇಟನ್ನು ಕೊಟ್ಟು ಗೌರವಿಸ್ತು. ಮಂಜಮ್ಮ ಜೋಗತಿ ಅಂತ ನಂದೊಂದು ಪುಸ್ತಕ ಬಂದಿದೆ, ಮಂಜಮ್ಮ ಜೋಗತಿ ಅಂತ ಒಂದು ಪುಸ್ತಕ, ನಡುವೆ ಸುಳಿವ ಹೆಣ್ಣು ಅಂತ ಒಂದು ಪುಸ್ತಕ. ಆ ಪುಸ್ತಕ ಸುಮಾರು 10 ಯೂನಿವರ್ಸಿಟಿಗಳಲ್ಲಿ ಡಿಗ್ರಿ ಸ್ಟೂಡೆಂಟಿಗೆ ಸಿಲೆಬಸ್ ಆಗಿದೆ, ಪಾಠ ಆಗಿದೆ, ಅವ್ರ ಮಕ್ಕಳಿಗೆ ವಿಶ್ವವಿದ್ಯಾಲಯಗಳಲ್ಲಿ ಪಾಠ ಆಗಿದೆ 10 ವಿಶ್ವವಿದ್ಯಾಲಯದಲ್ಲಿ. ತೆಲುಗಿನಲ್ಲಿ ಮಂಜಮ್ಮ ಜೋಗತಿ ಅಂತ ಒಂದು ಪುಸ್ತಕ ಬಂದಿದೆ. ಈಗ ಆಲ್ರೆಡಿ ಡೆಲ್ಲಿಯವರೇ 2 ಇಂಗ್ಲೀಷ್ ಪುಸ್ತಕಗಳನ್ನು ಮಾಡ್ತಾ ಇದ್ದಾರೆ. ನನಗೆ ಸಿಕ್ಕಂಥ ಗೌರವ ಎಲ್ಲ ನನ್ನ ತೃತೀಯ ಲಿಂಗಿಗಳಿಗೆ ಸಿಗಬೇಕು ಅನ್ನೋದು ನನ್ನ ದೊಡ್ಡ ಆಶಯ. ಅದರಂತೆಯೇ
ಸಮಾನತೆಯ ಶ್ರೀಮಂತ ಅಂತ ನನ್ನವರೊಬ್ಬರು ನನ್ನ ಮಾತುಗಳನ್ನು ಕೇಳಿ ನನ್ನ ಮಾತುಗಳಿಗೆ ಮಾರು ಹೋಗಿ ಅವರು ಅವರ ಹೆಂಡತಿಗೆ ಗರ್ಭಿಣಿ ಶ್ರೀಮಂತ ಕಾರ್ಯ ಮಾಡುವಾಗ ಮಂಜಮ್ಮ ಅಮ್ಮನ ಸಂದೇಶವನ್ನು ನೀನು ಹೇಳು ಅಂತ ಕುವೆಂಪು ಅವರು ಸಮ ಮಂತ್ರ ಮಾಂಗಲ್ಯ ಅಂತ ಮದುವೆ ಮಾಡಿಕೊಂಡ್ರು ಖರ್ಚಿಲ್ಲದಲ್ಲೇ ಮದುವೆ ಮಾಡಬೇಕು ಅಂತ ಕುವೆಂಪು ಅವರು ಮಂತ್ರ ಮಾಂಗಲ್ಯ ಅಂತ ಮದುವೆ ಮಾಡಿದರು ಮಂಜಮ್ಮನ ನಾವು ಮುಂದಿಟ್ಟುಕೊಂಡು ಸಮಾನತೆಯ ಶ್ರೀಮಂತವನ್ನು ಮಾಡಲಿ ಇದು ಸ್ವತಂತ್ರ ಭಾರತ ನಾನು ನನ್ನಿಷ್ಟದಂತೆ ನೀವು ನಿಮ್ಮಿಷ್ಟದಂತೆ ಹೆಣ್ಣು ಗಂಡಾಗೋದು ಸಹಜ ಗಂಡು ಹೆಣ್ಣಾಗೋದು ಸಹಜ ಇಲ್ಲಿ ಬದುಕುವ ಹಕ್ಕು ಎಲ್ಲರಿಗೂ ಇದೆ ಅದೇ ರೀತಿ ನಾನು ಗರ್ಭಿಣಿ ಇದ್ದೀನಿ ನನಗೆ ಹೆಣ್ಣುಟ್ಟಿ ಗಂಡಾಗಲಿ ಗಂಡುಟ್ಟಿ ಹೆಣ್ಣಾಗಲಿ ಆ ಮಗುವಿಗೆ ಶಿಕ್ಷಣವನ್ನು ಕೊಡಿಸಿ ನಾನು ಆ ಮಗುವಿನನ್ನು ಕಾಪಾಡೋದಕ್ಕೆ ನಾನು ಕಾರಣೀಭೂತಳಾಗ್ತೀನಿ ಅಂತ ಆ ಹುಡುಗಿ ಪ್ರಮಾಣ ಮಾಡಿ ಸಮಾನತೆಯ ಸೀಮಂತವನ್ನು ಮಾಡಿಕೊಂಡ್ಲು ಆ ಹುಡುಗಿ ಸಮಾನತೆಯ ಸೀಮಂತವನ್ನು ಮಾಡಿಕೊಂಡ್ಲು ಅವರು ಮಾಡಿದ್ದನ್ನು ನೋಡಿ ಮಹಾರಾಷ್ಟ್ರದವರು ಮಾಡಿದರು ತಮಿಳ್ನಾಡಿನವ್ರು ಮಾಡಿದರು ಕೇರಳದವ್ರು ಮಾಡಿದರು ಈ ರೀತಿ ಸಮಾನತೆಯ ಸೀಮಂತವನ್ನು ಮಾಡಿಕೊಂಡ್ರು ಅದೇ ರೀತಿಯಾಗಿ ನಾನು ಕಲಿತೆ ಲೀಡರ್ಸ್ ಕಲಿಬೇಕಂತೇಳಿ ಮತ್ತು ತರಬೇತಿ ನೀಡುವ ಕೆಲಸಗಳನ್ನು ನಾನು ಇವಾಗ ನಾನು ಎಸ್ ಎಸ್ ಎಲ್ ಸಿ ಓದಿದ್ದೀನಿ ನಾನು ಫೇಲ್ ಆಗಿದ್ದೀನಿ ನನಗೆ ಹಿಂದಿ ಇಂಗ್ಲೀಷ್ ಬರೋದಿಲ್ಲ ಅಂದರೂ ನಾನು ಟ್ವಿಟ್ಟರ್ ಉಪಯೋಗಿಸ್ತೀನಿ ಕ್ಲಬ್ ಉಪಯೋಗಿಸ್ತೀನಿ ಕೂಯ್ ಆ್ಯಪ್ ಉಪಯೋಗಿಸ್ತೀನಿ ಟೆಲಿಗ್ರಾಮ್ ಯೂಸ್ ಮಾಡ್ತೀನಿ ಫೇಸ್ಬುಕ್ ಯೂಸ್ ಮಾಡ್ತೀನಿ ಬಿಸ್ನೆಸ್ ಅಕೌಂಟ್ ಯೂಸ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀನಿ ಕಲಿಬೇಕು ಜೀವನದಲ್ಲಿ ನಮ್ಗೆ ಅವಕಾಶ ಸಿಕ್ಕಾಗ ಏನೇನು ಸಿಗುತ್ತೋ ಅದನ್ನೆಲ್ಲನೂ ಕಲಿಬೇಕು ಇನ್ನೂವರೆಗೂ ನಾನು ಏನೂ ಕಲ್ತಿಲ್ಲ ಅಂತ ಹೇಳ್ತೀನಿ ಕಲಿಬೇಕು ಇನ್ನೂ ತುಂಬ ಕಲಿಬೇಕು ಇನ್ನೂ ಕಲಿಬೇಕು ಕಲಿಯೋದು ಜೀವನದಲ್ಲಿ ತುಂಬ ಇದೆ ಅದನ್ನು ಕಲಿಬೇಕು ಅಂತ ನಾನು ಎಲ್ಲರಿಗೂ ಹೇಳಿ ನಾನು ಕಂಪ್ಯೂಟರ್ನ ಕಲಿಯೋದಕ್ಕೆ ಶುರು ಮಾಡಿದ್ದೀನಿ ಕಲಿಬೇಕು ಅಂತ ಕಂಪ್ಯೂಟರನ್ನು ಶುರು ಮಾಡೋದಕ್ಕೆ ಕಲ್ತಿದ್ದೀನಿ ಇನ್ನು ರಾಜಕೀಯ ವಲಯದಲ್ಲಿ ಬಂದರೆ ಕೆಲವೊಬ್ಬ ರಾಜಕಾರಣಿಗಳು ಮಾತಾಡ್ತಾ ತೃತೀಯ ಲಿಂಗಿಗಳನ್ನು ಟ್ರಾನ್ಸ್ಜೆಂಡರ್ಗಳನ್ನು ಮಾತಿನಲ್ಲಿ ಬೇರೆ ರೀತಿಯಲ್ಲಿ ಅಂದುಬಿಡ್ತಾರೆ ಆದರೆ ಹಂಗೆ ಮಾತಾಡಬಾರ್ದು ನಾನು ನಿನ್ನ ಸೀಮಾ ಮೇಡಮ್ ಅವರಿದ್ದಾರೆ ಎಲ್ಲ ಎಂ ಪಿ ಎಮ್ ಎಲ್ ಎಗಳಿಗೆ ನೀವು ತಿಳಿಸ್ಬೇಕು ಅವರೊಬ್ಬರೊಂದು ಸಲ ಮಾತಾಡ್ತಾ ಟ್ರಾನ್ಸ್ಜೆಂಡರ್ಗೆ ಏನೋ ಮಾತಾಡಿಬಿಟ್ಟಿದ್ರು ಅದು ನನಗೆ ತುಂಬ ನೋವಾಗ್ಬಿಡ್ತು ಮೀಡಿಯಾದಲ್ಲೆಲ್ಲ ಹೇಳಿಕೊಂಡೆ ಮತ್ತು ಅವರು ಬಂದು ಮೀಡಿಯಾದಲ್ಲಿ ನನಗೆ ಕ್ಷಮೆ ಹಾಚಿದ್ರು ಮಂಜಮ್ಮ ನಾನು ಆ ರೀತಿ ಮಾತಾಡಬಾರ್ದಾಗಿತ್ತು ತಪ್ಪಾಯಿತು ಕ್ಷಮೆ ಇರಲಿ ಅಂತ ಮೀಡಿಯಾದಲ್ಲಿ ಕೇಳಿಕೊಂಡ್ರು ಮತ್ತೆ ಒಂದು ಸಭೆಯಲ್ಲಿ ಸಿಕ್ಕಾಗ ನಾನು ಅವ್ರಿಗೆ ಹಗ್ ಮಾಡಿದೆ ಕ್ಷಮೆ ತಪ್ಪು ಅಂತ ಅವರು ಒಪ್ಕೊಂಡ ಮೇಲೆ ಅಲ್ಲಿ ಯಾರಿಗೂ ಮೇಲೆ ಸಿಟ್ಟು ಬರೋಂಗಿಲ್ಲ ತಪ್ಪು ಅಂತ ಒಪ್ಕೊಂಡ ಮೇಲೆ ಯಾರ ಮೇಲೆ ಸಿಟ್ಟು ಅವ್ರು ತಪ್ಪು ಅಂತ ಒಪ್ಕೊಂಡ್ಬಿಟ್ಟಿದ್ರು ಅವರನ್ನು ನಾನು ಹಗ್ ಮಾಡಿದೆ ಪ್ರೀತಿ ಮಾಡಿದೆ ಎಲ್ಲರಿಗೂ ಪ್ರೀತಿಯನ್ನು ಕೊಡಬೇಕು ವಿಶ್ವಾಸವನ್ನು ಕೊಡಬೇಕು ಎಂ ಪಿ ಎಮ್ ಎಲ್ ಎಗಳಿಗೆ ಮಾತಾಡ್ತಕ್ಕಂಥ ಶೈಲಿ ತೃತೀಯ ಲಿಂಗಿ ಬಗ್ಗೆ ಯಾರು ಏನು ಮಾತಾಡಬಾರ್ದು ಅವ್ರಿಗೆ ಅವಕಾಶ ಮಾಡಿಕೊಡ್ರಿ ಅಂತ ಹೇಳೋದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ ಅದೇ ರೀತಿಯಾಗಿ ನನ್ನ ಬಗ್ಗೆ ಬಂದಂಥ ಸುಮಾರು ಆರ್ಟಿಕಲ್ಗಳಲ್ಲಿದೆ ಕನ್ನಡ ಆಗಿರ್ಬೋದು ಹಿಂದಿ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಮಲಯಾಳಂ ಎಲ್ಲ ಬಂದಿದೆ ಅದೆಲ್ಲ ನಾನು ಇಟ್ಕೊಂಡಿಲ್ಲ ಈ ರೀತಿ ಕೆಳಗಿನಿಂದ ಹಿಡಿದು ಹಳ್ಳಿಯಿಂದ ಡಿಲ್ಲಿಯವರಿಗೆ ಪೀಪಲ್ ಪದ್ಮ ಅಂತ ಏನು ಹೇಳಿದ್ರಲ್ಲ ಹಳ್ಳಿಯಿಂದ ಎಲ್ಲರ ಡೆಲ್ಲಿಯವರಿಗೆ ಹಳ್ಳಿಯಿಂದ ಡೆಲ್ಲಿಯವರಿಗೆ ಪದ್ಮ ಮನೆ ಗುಡಿಸಿಲ ಬಾಗಿಲಿಗೆ ಬಂತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಭಾರತ ಸಂವಿಧಾನವನ್ನು ಒಪ್ಪಿ ನಾವೆಲ್ಲರೂ ಪಾಲಿಸಿದರೆ ನಾವು ವಿಶ್ವಗುರು ಹಾಗೇ ಆಗುತ್ತೇವೆ ಸಂಸ್ಕಾರ ನಮ್ಮ ಸಮಾಜದ ಶಕ್ತಿ ಸಮಾನತೆ ನಮ್ಮೆಲ್ಲರ ಹಕ್ಕು ಮಾನವರಾಗಿ ಬಾಳೋಣ ಕಲೆಯೇ ಬದುಕು ಕಲೆಯೇ ಜೀವನ ಕಲೆ ಅಂದರೆ ಬಣ್ಣ ಹಚ್ಕೊಂಡು ಡ್ಯಾನ್ಸ್ ಮಾಡೋದಷ್ಟೇ ಕಲೆಯಲ್ಲ ನಮ್ಮ ಉದ್ಯಮಿಗಳಿದ್ದಾರೆ ರಜನಿ ಮೇಡಮ್ ಅವರು ಒಬ್ಬ ದೊಡ್ಡ ಕಲಾವಿದರು ಇನ್ನಿಲ್ಲಿ ಈ ಮೇಡಮ್ ಸಾಹಿತಿಗಳಿದ್ದಾರೆ ಅವರು ಒಬ್ಬರು ಕಲಾವಿದರು ಈ ಮೈಕೆಲ್ಲ ಮಾಡಿಟ್ಟಿದ್ದಾರಲ್ಲ ಅವರು ಕಲಾವಿದರು ಮೇಡಮ್ ನಾನು ಒಂದೇ ಥರದ ಸ್ಟಿಕ್ಕರ್ ಇಟ್ಕೊಂಡಿದ್ದೀವಿ ಅವರು ಒಬ್ಬ ಕಲಾವಿದರು ನಾನು ಒಬ್ಬ ಕಲಾವಿದರು ಅವರು ಸದನದಲ್ಲಿ ಲೋಕಸಭೆಯಲ್ಲಿ ಕಲೆ ಹೀಗೆ ಜೀವನದಲ್ಲಿ ಕಲಾವಿದರಾಗಿ ಹುಟ್ಟುತ್ತೀವಿ ಕಲಾವಿದರಾಗಿ ಹೋಗ್ತೀವಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನನ್ನ ಮಾತಿಗೆ ವಿರಾಮ ಇಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮೇಡಮ್ ಇನ್ನೊಂದು ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಗರಿಮಾ ಗೃಹ ಇದಕ್ಕೆ ಹಣ ಮತ್ತು ಭದ್ರತೆ ಕೊಡುವ ಕೆಲಸ ಸರ್ಕಾರಗಳು ಮಾಡಬೇಕು ಇದು ಪೂರ್ಣ ಆಗುತ್ತಿಲ್ಲ ಅಂತ ಮೇಡಮ್ ಅವ್ರ ಗಮನಕ್ಕೆ ತರೋದಕ್ಕೆ ನಾನು ಇಷ್ಟಪಡ್ತೀನಿ ಮೇಡಮ್ ma'am please you can say hello I just wanted to tell you one thing which I just forgot to tell
Because in 78, when I started the business, I got too many hewais here from there, and Kripi Bhabai, she is working like that. But when I got Padam Shri, it was a great prayer for me when the president told me this thing, especially, that Mrs. Bector, you haven't brought the empowerment in women in Punjab, you have brought it all over India. You are proud of India. So that was the thing which I can never forget in my lifetime. That was something very great for me, because the time I started working, I got very bad names also for that. Why she is working, she is spoiling the family's name and all. But I heard all that, but that's fine. But because after telling them, because I couldn't resist that after the president's words. Those were the really very heart touching to me, and it was really, I think I'll remember it always in my life. I forgot to tell that, and I just wanted to repeat that. Thank you so much. This is the most emotional moment. Actually, this is the most emotional moment. Aap sabhi ka safar aasan nahi raha. I want to say something to you. Ninnu shreshtaha. I know shreshtaha. Navo ninanu priti sutewe. Nivu devra karpe. We salute you. Bus mein chadte hain, log chidhate hain. हम बस चेंज कर लेते हैं, दूसरी बस में चढ़ जाते हैं, लोग चिढ़ाते हैं, हम ये सोचते हैं कि हमें सीट कहाँ मिलेगी, हम क्या करें, अपनी आवाज़ कैसे उठाएं, लेकिन इन्होंने इतनी बुलंद कर दी अपनी आवाज़ कि उसी बस की हर टिकट में इनका नाम छपने लगा. ये होता है बदलाव. थैंक यू सो मच फॉर बींग वट यू आर अ रियल इंस्पिरेशन. थैंक यू.